ದೇವೇಗೌಡರ ಅವಿರತವಾದಂತ 8-10 ದಿವಸಗಳಿಂದ ಅವರ ಹೋರಾಟ, ಜೊತೆಗೆ ಅವರು ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ, ಕುಮಾರಸ್ವಾಮಿಯವರು ಅವರ ತೆರವಾದಂತಹ ಸ್ಥಾನ ಅವರ ಮಗ ಗೆಲ್ಲಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂತ ಹೋರಾಟ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂತ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನ JDSಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು, ನನ್ನ ಪರವಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತದ್ದು, ಹಾಗೆ ಎರಡು ಒಂದಿಟ್ಟು ಸಮಬಲದ ಹೋರಾಟ ಅಂತ ಅನಿಸುತ್ತೆ. ಆದ್ರೂ ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ದಾಸಿಯಾಗಿದೆ ಅಂತ ಅನಿಸುತ್ತೆ. ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ದಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ರವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಜಮೀರ್ರವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗುವ ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂತ ನನ್ನ ಮತಗಳು ಬರಲಿರುವ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಅದೊಂದು ಮಾಧ್ಯಮಗಳು ಬಹಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರ ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವ್ರ ಮಾತುಕತೆಗಳಲ್ಲಿ JDSನ ಮುಖಂಡರು ನನಗೆ ಮತ ಹಾಕ್ಬೇಕು ಅಂತಿದ್ರೂ ಕೂಡ ಈ ಒಂದೆರಡು ಘಟನೆಗಳು, ಒಂದೆರಡು ಸ್ಟೇಟ್ಮೆಂಟ್ಗಳು, ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದ್ರು ನಮಗೆ ಮತ ಹಾಕಿದ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ. ನಿರಾಶಾದಾಯಕವಾದಂಥ ವಿಷಯ ಏನಲ್ಲ, ಒಟ್ಟಾರೆ ಚುನಾವಣೆ ಸಮಬಲ ಇದೆ, ಯಾರಿಗಿದ್ರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನೋಡೋಣ ಏನಾಗುತ್ತೆ ಅಂತ.